ಸನ್ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರು ಅತ್ಯಂತ ಅಂತರದಿಂದ ಗೆಲ್ಲುವುದರಲ್ಲಿ ಯಾವುದು ಇದು ಇಲ್ಲ, 100% ಗೆಲ್ತಾರ. ಗದ್ದಿಗೆ ಹೇಳಿದ್ರು ಗದ್ದಿಗೆ ಇರಲ್ಲ, ಕೆಳಗೆ ಇಳ್ತಾರೆ. ಭಾರತೀಯ ಜನತಾ ಪಕ್ಷದಿಂದ 4 ಬಾರಿ ಆಯ್ಕೆ ಆಗಿದ್ದಾರೆ, ಆದ್ರೆ ಅವರು ಕೊಡುಗೆ ಕ್ಷೇತ್ರಕ್ಕೆ ಶೂನ್ಯ. ಗದ್ದಿಗೆ ಇರೋರು ಅಂದ್ರೆ ಸಂಯುಕ್ತ ಪಾಟೀಲ್ ಮೇಡಮ್ ಅವರು. ಈ 20 ವರ್ಷಗಳ ಏನು ಸಂಸದರು ಏನ್ ಕೆಲಸ ಮಾಡಿದಾರೆ ಅವರು ನೋಡಿದ್ದಾರೆ. ಜನ ಬದಲಾವಣೆ ಬಯಸ್ತಾ ಇದಾರೆ, ಅದೇ ರೀತಿ ಬದಲಾವಣೆ ಆಗೋದು ಅಂತೂ 100% ಗ್ಯಾರಂಟಿ. ಬಿಜೆಪಿ ದುರಾಡಳಿತ ಎಲ್ಲ ಜನರಿಗೆ ಗೊತ್ತಾಗಿದೆ, ಯಾಕಂದ್ರೆ ಅವ್ರು ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಯಾವುದು ಈಡೇರಿಲ್ಲ. ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. 100% ಒಗ್ಗಟ್ಟಿನ ಪ್ರದರ್ಶನ ಆಗತ್ತೆ, ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರೆ. ಗದ್ದಿಗೌಡರು ಈ ಸಲ 4 ಪೀಡ್ನಲ್ಲಿ ಏನು ಕೆಲಸ ಆಗಿಲ್ಲ, ಅದಕ್ಕೆ ಅವರು ಈ ಸಲ ಡಿಫೀಟ್ ಆಗ್ತಾರೆ, ಅವ್ರು ಬಿಜೆಪಿ ಬರುದಿಲ್ಲ. ಸಂಯುಕ್ತ ಪಾಟೀಲ್ ಮೇಡಮ್ ಅವರು 1 ಲಕ್ಷಾಂತರದಿಂದ ಬರ್ತಾರೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಾಗಲಕೋಟೆಯಲ್ಲಿದ್ದೀವಿ. ಬಾಗಲಕೋಟೆಯ ಬೇವೂರು ಅನ್ನುವಂತ ಗ್ರಾಮದಲ್ಲಿ ಸಂಯುಕ್ತ ಪಾಟೀಲ್ ಅವರ ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ನ ನಡೆಯನ್ನ ಒಪ್ಪಿ ಬಿಜೆಪಿಯಿಂದ ಬಂದಂತ ಒಂದಷ್ಟು ಯುವ ನಾಯಕರು ನಮ್ಮ ಜೊತೆ ಇದ್ದಾರೆ. ಸಂತೋಷ್ ಉಕ್ರಾಣಿ ಅವರು, ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದೆ ಈ ಸಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ? ಖಂಡಿತವಾಗಿಯೂ ಕೂಡ ಬಾಗಲಕೋಟೆ ಲೋಕಸಭೆಗೆ ಹೊಸ ಅಭ್ಯರ್ಥಿ ಆಯ್ಕೆ ಆಗುವುದು 100% ಗ್ಯಾರಂಟಿ. ಯಾಕಂದ್ರೆ ಈಗ ಇದ್ದಂತ ಸಂಸದರು ಭಾರತೀಯ ಜನತಾ ಪಕ್ಷದಿಂದ 4 ಬಾರಿ ಆಯ್ಕೆ ಆಗಿದ್ದಾರೆ, ಆದ್ರೆ ಅವರು ಕೊಡುಗೆ ಕ್ಷೇತ್ರಕ್ಕೆ ಶೂನ್ಯ, ಏನು ಕೆಲಸ ಮಾಡಿಲ್ಲ. ಅವರು ಜನ ಕೂಡ ನೋಡಿದಾರೆ ಅದನ್ನ. ಸಿದ್ದರಾಮಯ್ಯ ಸಾಹೇಬರ ಗ್ಯಾರಂಟಿ ಕೂಡ ಪ್ರತಿ ಮನೆಯಲ್ಲಿ ಕೂಡ ಅದರ ಉಪಯೋಗ ಪಡೆದಿದ್ದಾರೆ ಜನ. ಸನ್ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರು ಅತ್ಯಂತ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದು ಇದು ಇಲ್ಲ, 100% ಗೆಲ್ತಾರ. ಬಿ ಸಿ ಗದ್ದಿಗೌಡರು 4 ಸಲ ಗೆದ್ದಿದ್ರು, ನೀವು ಕೂಡ ಬಿಜೆಪಿ ಅಲ್ಲಿ ಇದ್ದವರು, ಯಾಕೆ ಸರ್ ಈ ರೀತಿ ಒಂದು ಬದಲಾವಣೆ? ಏನಂತದ್ ಏನ್ ಬೇಸರ ಆಯ್ತು ಅಂತ? ಇಲ್ಲ, ಅಲ್ಲಿ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಮತ್ತೆ ಸುಳ್ಳು ಭರವಸೆಗಳು, ಜನರಿಗೆ ಹೇಳೋದೊಂದು ಮಾಡೋದೊಂದು, ಮತ್ತೆ ಸ್ಥಳೀಯ ನಾಯಕತ್ವದ ತೊಂದರೆ, ಕೆಲವು ಸಾಕಷ್ಟು ಸಮಸ್ಯೆಗಳು ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಅದೇ ರೀತಿ ಸಂಯುಕ್ತ ಪಾಟೀಲ್ ಕೂಡ ಅತ್ಯಂತ ಕಿರಿಯ ವಯಸ್ಸಿನ ಸಹೋದರಿ, ಮತ್ತೆ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಆದ್ಯತೆಗಳನ್ನು ಕೊಡ್ತಾ ಇದೆ. ಈಗ ಆ ದೃಷ್ಟಿಯಿಂದ ಈಗ ನಾವು ಕಾಂಗ್ರೆಸ್ ಬರಕ್ಕೆ ಮೇನ್ ಅಂದ್ರೆ ಯುವಕರಿಗೆ ಆದ್ಯತೆ ಸಿಗ್ತಾ ಇದೆ. ಅಲ್ಲಿ ಕಡೆ ಶಿವಾನಂದ್ ಪಾಟೀಲ್ ಅವರು, ಎಚ್ ವೈ ಮೇಟಿ ಅವರು ಎಲ್ಲರೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅದನ್ನ ನೆಚ್ಚಿಕೊಂಡು ಜನ ಕೂಡ ಸಾಕ್ತಾ ಇದ್ದಾರೆ. ಆದ್ರೆ ಅದೇ ರೀತಿ ಈಗ ನಾನು ಬೇವೂರು ಗ್ರಾಮದಲ್ಲಿ ಇದ್ದೀನಿ. ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ ಅವರು ಆರೋಗ್ಯ ಸಚಿವರಿದ್ದಾಗ ಬೇವೂರು ಗ್ರಾಮಕ್ಕೆ ಸುಮಾರು 2 ಕೋಟಿ ರೂಪಾಯಿದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಏನ್ PHC ಅಂತ ಕರಿತೀವಿ, ನಮ್ಮ ಜನರಿಗೆ ತೊಂದರೆ ಇತ್ತು ಇಲ್ಲಿ ಹಾಸ್ಪಿಟಲ್ ತೊಂದರೆ ಇದ್ದಾಗ ಅವರು ಆರೋಗ್ಯ ಸಚಿವರಿದ್ದಾಗ 2 ಕೋಟಿ ರೂಪಾಯಿನ ಬೇವೂರು ಗ್ರಾಮಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಒಳ್ಳೆಯ ಒಂದು ಕೆಲಸ. ಗ್ರಾಮದವರು ಅದನ್ನ ಮರೆಯಲ್ಲ, ಮರೆಯಲ್ಲ, ಮರೆಯಲ್ಲ. ಮತ್ತೊಂದ್ ಕಡೆ ರಾಜ್ಯದಲ್ಲಿ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಎಷ್ಟು ಪ್ಲಸ್ ಆಗುತ್ತೆ? 100% ಗ್ಯಾರಂಟಿ ಅವ್ರು ಯಾವ್ದು ಪ್ರಾಮಿಸ್ ಮಾಡಿದಾರೆ ಅದನ್ನ ಕೊಟ್ಟಿದ್ದಾರೆ. ಅವರು 100% ಯಾವ್ದು ಪ್ರಾಮಿಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಸರ್ಕಾರ ಅದನ್ನ ಜನರಿಗೆ ತಲುಪಿಸುವಲ್ಲಿ ಸಫಲರಾಗಿದ್ದಾರೆ. ಜನ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅದೇ ರೀತಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಮತಕ್ಷೇತ್ರದಿಂದ ಕೊಡ್ತಾರಂತೇಳಿ ಗ್ಯಾರಂಟಿ ಇದೆ. ಈ ಸಮುದಾಯ ವಾರವನ್ನು ಬಂದಾಗ ನೇಕಾರರು ಜಾಸ್ತಿ, ಗಾಣಿಗ ಸಮುದಾಯದವ್ರು ಜಾಸ್ತಿ, ನೀವು ಕೂಡ ಅದೇ, ಸಂಯುಕ್ತ ಅವರು ಪಾಟೀಲ್ ಅವರು ಕೂಡ ಅದೇ. ಇಲ್ಲ, 100% ಚೆನ್ನಾಗಿದೆ ಸರ್. ಯಾಕಂದ್ರೆ ಸಮುದಾಯ ಒಂದು ಸಪೋರ್ಟಿಂಗ್ ಇದು ಮಾತ್ರ, ಆದ್ರೆ ಯುವ ಜನತೆ ಕೂಡ ಈ 20 ವರ್ಷಗಳ ಏನು ಸಂಸದರು ಏನ್ ಕೆಲಸ ಮಾಡಿದಾರೆ ಅವರು ನೋಡಿದ್ದಾರೆ. ಜನ ಬದಲಾವಣೆ ಬಯಸ್ತಾ ಇದಾರೆ, ಅದೇ ರೀತಿ ಬದಲಾವಣೆ ಆಗೋದಂತೂ 100% ಗ್ಯಾರಂಟಿ. ಇಡೀ ದೇಶದಲ್ಲಿ ಬಿಜೆಪಿ ಮೋದಿ ಪ್ಲಸ್, ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್. 100% ಭಾರತೀಯ ಜನತಾ ಪಕ್ಷದಕ್ಕಿಂತ ಕೂಡ ಕಾಂಗ್ರೆಸ್ ಈ ಸಲ ಅತ್ಯಂತ ಒಳ್ಳೆ ಫಲಿತಾಂಶವನ್ನು ಪಡೆಯೋದ್ರಲ್ಲಿ ಯಾವುದು ಸಂಶಯ ಇಲ್ಲ. ಅತಿ ಮೋಸ್ಟ್ ಹೆಚ್ಚು ಕಡಿಮೆ 15ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ಪಡೆಯೋದ್ರಲ್ಲಿ ಗ್ಯಾರಂಟಿ ಹೋಗ್ತಾರ ಅವರು. ಬಾಗಲಕೋಟೆ ಲೋಕಸಭೆ ಅಂದಾಗ 8 ವಿಧಾನಸಭಾ ಕ್ಷೇತ್ರ, 5 ಜನ ಕಾಂಗ್ರೆಸ್ MLAಗಳ ಇದ್ದಾರೆ, ಬಿಜೆಪಿ ಕೇವಲ 3 ಬಲ ಮಾತ್ರ. ಈ 5 ಶಾಸಕರ ಬಲ ಕೂಡ ಸಂಯುಕ್ತ ಪಾಟೀಲ್ ಅವರಿಗೆ ಅತಿ ದೊಡ್ಡ ಶಕ್ತಿ. ಜನ ಹೇಳ್ಬೋದು ವಿಧಾನಸಭೆನೇ ಬೇರೆ, ಲೋಕಸಭೆ ಬೇರೆ ಅಂತ, ಆದ್ರೆ ಆಯಾ ಕ್ಷೇತ್ರದಲ್ಲಿ ಶಾಸಕರ ಪ್ರಾಬಲ್ಯ ಕೂಡ ಇರುತ್ತೆ. 100% ಸರ್. ಈಗ ಪ್ರತಿ ಸರಿ ಏನಾಕಿತ್ತು, ಯಾವ್ದೋ ಯಾವ್ದೋ ಸಮಸ್ಯೆಗಳಿಂದ ಕಾಂಗ್ರೆಸ್ ಗೆ ಹಿನ್ನಡೆ ಆಗಿರ್ಬೋದು, ಆದ್ರೆ ಈ ಸರಿ ಒಂದೇ ವೇದಿಕೆ ಮೇಲೆ ಎಲ್ಲಾ ಶಾಸಕರು ಕೂಡ ನಿಂತು ತಾವೇ ಏನು ವಿಧಾನಸಭಾ ಚುನಾವಣೆ ಯಾವ ತರ ಮಾಡಿದ್ರು ಲೋಕಸಭಾ ಚುನಾವಣೆ ಕೂಡ ಅದೇ ತರ ಮಾಡ್ತಾ ಇದ್ದಾರೆ. 100% ಒಗ್ಗಟ್ಟಿನ ಪ್ರದರ್ಶನ ಆಗತ್ತೆ, ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರೆ.
ನಾವು ಬ್ಯಾಂಗ್ಳೂರಲ್ಲಿ ಕೂತ್ ಬಾಗಲಕೋಟೆ ನೋಡುವಾಗ ಎಸ್ಪೆಷಲಿ ಬಾಗಲಕೋಟೆ ಕಾಂಗ್ರೆಸ್ ವೀಣಾ ಕಾಶಪ್ಪನವರ ಫ್ಯಾಕ್ಟ್ರು ಎಲ್ಲ ಸರಿ ಆಯ್ತು. ಅವರು ಕೂಡ ವೀಣಾ ಕಾಶಪ್ಪನವರು ಕೂಡ ಅವ್ರು ಒಳ್ಳೆ ನಾಯಕಿ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಪಕ್ಷದ ತೀರ್ಮಾನಂತೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕೂಡ ಮೊನ್ನೆ ಹುನೂರು ಕ್ಷೇತ್ರದಲ್ಲಿ ಬಂದಿದ್ದರು, ಅಥವಾ ನಾಮಿನೇಷನ್ ಕೊಡೋ ಟೈಮಲ್ಲಿ ವೀಣಾ ಕಾಶಪ್ಪನವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಅವರು ಕೆಲಸ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಸಂಯುಕ್ತ ಪಾಟೀಲ್ ಗೆಲ್ಲುವುದರಲ್ಲಿ ಅವರ ಪಾತ್ರ ಕೂಡ ಇರುತ್ತಂತ ಹೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಬ್ಯಾಂಗ್ಳೂರಲ್ಲಿ ಬಾಗಲಕೋಟೆ ರಾಜಕೀಯ ಲೋಕಸಭೆ ನೋಡುವಾಗ ವೀಣಾ ಕಾಶಪ್ಪನವರು ಒಂದಷ್ಟು ಅಸಮಾಧಾನ, ಬಟ್ ಎಲ್ಲ ಸರಿ ಆಯ್ತು ಅಂತಾನು ಕೂಡ ಗೊತ್ತಾಯ್ತು. ಅವರು ಪ್ರಚಾರಕ್ಕೆ ಬಂದಿದ್ರು, ನಿಜಕ್ಕೂ ಎಲ್ಲವೂ ಸರಿ ಆಗಿದ್ಯಾ ಎಲ್ಲ, ಅಥವಾ ಸರಿಪಡಿಸ್ಕೊಂಡು ಹೋಗ್ಬೇಕಾಗಿದೆ? ಇಲ್ಲ, ಸರಿ ಆಗಿದೆ. ಎಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟಾ ಕಾಂಗ್ರೆಸ್ನವರು ಇದ್ದುದ್ರಿಂದ ಯಾವ್ದಲ್ಲಿ ನಾವು ಪಕ್ಷದಿಂದ ಒಂದುಗೂಡಿ ನಾವು ಒಕ್ಕಟ್ಟಿನಿಂದ ನಾವು ಮಾಡ್ತೀವಿ ಅಂತ ಹೇಳಿ ವೀಣಾ ಕಾಶಪ್ಪನವ್ರು ಮೇಡಮ್ ಅವರು ಮಾತು ಕೊಟ್ಟಾರೆ. ಆ ಪ್ರಕಾರ ದುಡಿಲಿಕ್ಕತ್ತಿದ್ದಾರೆ ಕಾಂಗ್ರೆಸ್ ಪರವಾಗಿ, ಏನಿಲ್ಲ ಸಮಸ್ಯೆ ಇಲ್ಲ, ಎಲ್ಲ ಐಕ್ಯತೆ ಇದೆ. ಮತ್ತೆ BJP ದುರಾಡಳಿತ ಎಲ್ಲ ಜನರಿಗೆ ಗೊತ್ತಾಗಿದೆ, ಯಾಕಂದ್ರೆ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ಯಾವುದು ಈಡೇರಿಲ್ಲ. ಹೇಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದಾರೆ, ಹಂಗ ಅವ್ರು BJP ಅವರು ನುಡಿದಂತೆ ನಡೆದಿಲ್ಲ. ಯಾವುದು ಯಾಕೆ ನಡೆದಿಲ್ಲ ಅಂತಂದ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಅವರು, ನಿರುದ್ಯೋಗ ಸಮಸ್ಯೆ ಬಗ್ಗೆ ಇರಿಸ್ತೀನಿ ಅಂದ್ರೆ ಅದು ಆಗಿಲ್ಲ. 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಒಬ್ಬ ಅಕೌಂಟ್ಗೆ, ಅದು ಆಗಿಲ್ಲ. ಮತ್ತೆ ಏನು, ಮತ್ತೆ ಈ ವಿದ್ಯಾರ್ಥಿಗಳಿಗೂ ಕೂಡ SC/ST ವಿದ್ಯಾರ್ಥಿಗಳಿಗೆ ಸುಮಾರು 60 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದ್ ಮಾಡಿದ್ದಾರೆ ಅವರು BJP ಅವರು. ಅದಕ್ಕೆ ಇವೆಲ್ಲ ಬಹಳ ಹಾನಿಕರ, ಈ ಜನತೆಗೆ ಬದುಕಲಿಕ್ಕೆ ಬಹಳ ಒಂದು ಕಷ್ಟಕರ ದಾರಿ ಇದ್ದಿದ್ರಿಂದ ಅವ್ರದ್ದು BJP ಅವ್ರದ್ದು. ಅವ್ರು BJP ಬರುದಿಲ್ಲ, ದುರಾಡಳಿತ ಹೆಚ್ಚಾಗಿದೆ ಅವ್ರದ್ದು. ಈ ಬಾಗಲಕೋಟೆ ಜಿಲ್ಲೆಯಾಗ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಎಷ್ಟು ಫ್ಯಾಕ್ಟರ್ ಆಗುತ್ತೆ ಅಂತ? ಹೌದು, ಬಾಗಲಕೋಟೆ ಜಿಲ್ಲೆ ಗ್ಯಾರಂಟಿ ಯೋಜನೆ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕತ್ತಿದ್ದಾವೆ. ಅದಕ್ಕೆ ಈಗ ಹೇಳಿದಿನಲ್ಲ ನಾನು, ಎಲ್ಲ ಮಹಿಳೆಯರು ಒಂದು ಓಟ್ ಮಿಸ್ ಆಗ್ಲಾರ್ದಂಗೆ ಎಲ್ಲ ಮಹಿಳೆಯರು ಕಾಂಗ್ರೆಸ್ಗೆ ಹಾಕ್ತಾರೆ, ಯಾವುದೇ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಗದ್ದಿಗೌಡರು ಈ ಸಲ ನಾಲ್ಕು ಪೀಳಿನಲ್ಲಿ ಏನು ಕೆಲಸ ಆಗಿಲ್ಲ. ಅವರು ಯಾವುದೇ ತರ ಕೇಂದ್ರ ಸರ್ಕಾರದಿಂದ ಏನು ಕೊಡಮಾಡುವಂತ ಯಾವ ಸೌಲಭ್ಯನೂ ಅವರು ಕೊಟ್ಟಿಲ್ಲ. ಅದಕ್ಕೆ ಅವರು ಈ ಸಲ ಡಿಫೀಟ್ ಆಗ್ತಾರೆ. ಸಂಯುಕ್ತ ಪಾಟೀಲ್ ಮೇಡಮ್ ಅವರು 1 ಲಕ್ಷಾಂತರದಿಂದ ಬರ್ತಾರೆ. ಗದ್ದಿಗೌಡರು ಗದ್ದಿಗೆ ಏರಲ್ಲ, ಗದ್ದಿಗೌಡರು ಗದ್ದಿಗೆ ಇರಲ್ಲ, ಕೆಳಗಿಳ್ತಾರೆ. ಗದ್ದಿಗೆ ಇರೋರು ಅಂದ್ರೆ ಸಂಯುಕ್ತ ಪಾಟೀಲ್ ಮೇಡಮ್ ಅವರು, ಶಿವಾನಂದ್ ಪಾಟೀಲ್ ಅವರು, HY ಮೇಟಿ ಅವರು, ಈ ಭಾಗದ ಸಾಕಷ್ಟು ಶ್ರಮಿಸ್ತವರು ಕಾಂಗ್ರೆಸ್ ನಾಯಕರಾಗಿ. ಹೌದು, ಕೊಡುಗೆಗಳು ಕೂಡ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಒಬ್ರು ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವಳಿ ಜಿಲ್ಲೆ ಬಿಜಾಪುರದಲ್ಲಿ. ಅವ್ರ ಮಗಳಾಗಿ ಇವರು ಸಂಸತ್ನಲ್ಲಿ ಕೆಲಸ ಬಹಳ ಮಾಡ್ತಾರೆ. ಯಾಕಂತಂದ್ರೆ ಇವರು ಕೂಡ ಒಬ್ರು ವಕೀಲರು, ವಿದ್ಯಾವಂತೆ, ಬಹಳ ಚಾಕು ಚಾತುರ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆಯಾಗಿ ಎಲ್ಲ ಮಹಿಳೆಯರು ಈ ಮಹಿಳೆಯನ್ನ ಎತ್ತಿ ಹಿಡಿತಾರೆ. ಈ ಸಲ ಮಹಿಳೆಯರಿಗೆ ಬಹಳ ಈ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಎಲ್ಲ ಕೆಲಸ ಮಹಿಳೆಯರಿಗೆ ಬಹಳ ಉಪಯುಕ್ತವಾಗಿದೆ 5 ಗ್ಯಾರಂಟಿಗಳಿಂದ. ಅಷ್ಟೇ ಕೂಡ ಈ ಮತ್ತು 5 ಗ್ಯಾರಂಟಿ ಕೇಂದ್ರ ಸರ್ಕಾರದಲ್ಲಿ ಕೂಡ 5 ಗ್ಯಾರಂಟಿ ಇದೆ. ಆ 5 ಗ್ಯಾರಂಟಿ ಬಹಳ ಉಪಯುಕ್ತವಾದ ಗ್ಯಾರಂಟಿಗಳಿದ್ದಾವೆ. ಒಬ್ಬೊಬ್ಬರಿಗೆ, ಮಹಿಳೆಯರಿಗೆ 1 ಲಕ್ಷ, ರೈತರಿಗೂ ಕೂಡ ಬಹಳ ಒಂದು ಉಪಯುಕ್ತವಾದ ಒಂದು ಮ್ಯಾನುಫ್ಯಾಕ್ಚರ್ದಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತದೆ. 5 ಗ್ಯಾರಂಟಿ ಬಹಳ ಒಂದು ಮುಖ್ಯ ಗ್ಯಾರಂಟಿ ಇರೋದ್ರಿಂದ ಅಷ್ಟೇ ಹಂಗ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಹೆಂಗ ನುಡಿದಂತೆ ಸರ್ಕಾರ ನಡೆದಿದೆ, ಕೇಂದ್ರದಲ್ಲಿ ಕೂಡ ನುಡಿದಂತೆ ಕೇಂದ್ರ ಸರ್ಕಾರ ಈ ಮ್ಯಾನುಫ್ಯಾಕ್ಚರ್ ಇರುವಂತ 5 ಗ್ಯಾರಂಟಿ ಈಡೇರಿಸ್ತೈತಿ. ಅದಕ್ಕೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗ್ತೈತಿ ಅಂತ ನಾನು ಗಂಟಾಘೋಷವಾಗಿ ಹೇಳುತ್ತೇನೆ. ಥ್ಯಾಂಕ್ ಯು.